नमस्कार। कर्नाटक राज्य विधानसभा चुनाव दिनांक घोषित मे 10 मतदान मे 13 तारीख फलितांश बरलिक्कि भारतीय चुनाव आयोग राज्य मॉडल कोड आफ् कंडक्ट अंदरे मादरी नीति संहिता जारी प्रजाप्रभुत्व व्यवस्थे मतदान अवंतु बहुत मुख्यवाद प्रक्रिया इडी प्रजाप्रभुत्व व्यवस्था शक्तगोळिसुवंतद्दु जनसामान्यरु नेरवागि पाल्गोळ्ळुवंतद्दु ई ओंदु प्रक्रियेय भाग। प्रजाप्रभुत्वदल्लि चुनावणेयन्नु नडेसलिक्कोस्कर ओंदु इंडिपेंडेंट आदंत स्वतंत्रवादंत संस्थे अनिवार्यते इरुत्ते। भारत देशदल्लि संविधानद 324 रिंद 329ने परिच्छेदद अडियल्लि भारतक्कोंदु ಚುನಾವಣಾ ಆಯೋಗವನ್ನು ನಿರ್ಮಿಸಲಾಗಿದೆ। ಆ ಮೂಲಕ ರಾಷ್ಟ್ರಪತಿಗಳ ಚುನಾವಣೆ, ಉಪರಾಷ್ಟ್ರಪತಿಗಳ ಚುನಾವಣೆ, ಪಾರ್ಲಿಮೆಂಟರಿ ಚುನಾವಣೆ ಮತ್ತು ವಿಧಾನಸಭೆಗಳ ಚುನಾವಣೆಯನ್ನು ಇದೇ ಭಾರತೀಯ ಚುನಾವಣಾ ಆಯೋಗ ನಡೆಸಿಕೊಂಡು ಬರ್ತಾ ಇದೆ। ಚುನಾವಣಾ ಆಯೋಗ ಚುನಾವಣೆಯನ್ನು ನಡೆಸಲಿಕ್ಕೆ ಅದೊಂದು ರೀತಿಯ ಸುಪ್ರೀಂ ಆರ್ಗನ್, ಸಂಪೂರ್ಣವಾದಂಥ ಚುನಾವಣಾ ಪ್ರಕ್ರಿಯೆಯಲ್ಲಿ ಅದೇ ಸಂಪೂರ್ಣವಾದಂಥ ನಿಯಂತ್ರಣವನ್ನು ಹೊಂದಿರುತ್ತದೆ ಆರ್ಟಿಕಲ್ 324 ಅಡಿಯಲ್ಲಿ। ನಮಗೆಲ್ಲ ಗೊತ್ತಿರಬೇಕು ಚುನಾವಣೆ ಅಂದ ತಕ್ಷಣ ಯಾವುದೋ ಒಂದು ರಾಜ್ಯಕ್ಕೆ ಅಥವಾ ಲೋಕಸಭೆಗೆ ಜನರಲ್ ಎಲೆಕ್ಷನ್ಸ್ ಆಗುತ್ತೆ ಅಂದ ತಕ್ಷಣ ಚುನಾವಣಾ ಆಯೋಗ ಬರುತ್ತೆ, ಪ್ರೆಸ್ ಮೀಟ್ ಮಾಡುತ್ತೆ ಮತ್ತು ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಅನ್ನು ಅನೌನ್ಸ್ ಮಾಡಿಬಿಡುತ್ತೆ, ಮಾದರಿ ನೀತಿ ಸಂಹಿತೆ। ಹಾಗಾದರೆ ಈ ಮಾದರಿ ನೀತಿ ಸಂಹಿತೆ ಅಂದ್ರೆ ಏನು, ಈ ಸಮಯದಲ್ಲಿ ಏನೆಲ್ಲ ಬದಲಾವಣೆಗಳಾಗುತ್ತೆ ಇದನ್ನು ತಿಳಿದುಕೊಳ್ಳೋದು ಬಹಳ ಆಸಕ್ತಿಕರವಾದಂಥ ಸಂಗತಿ। ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಬಹುಶಃ ಪ್ರಪಂಚದ ಯಾವುದೇ ಡೆಮೊಕ್ರಸಿಯಲ್ಲೂ ಕೂಡ, ಬೇರೆ ಯಾವ ವ್ಯವಸ್ಥೆಯಲ್ಲಿಯೂ ಕೂಡ ಈ ರೀತಿಯ ಒಂದು ಪ್ರಕ್ರಿಯೆ ಅಥವಾ ಒಂದು ಡೆವಲಪ್ಮೆಂಟ್ ಅನ್ನೋದನ್ನು ನಾವು ಕಾಣಲಿಕ್ಕೆ ಸಿಗೋದಿಲ್ಲ। ಆದರೆ ಭಾರತದಲ್ಲೇ ಇದು ಇವಾಲ್ವ್ ಆಗಿ ಬಂದಿರತಕ್ಕಂಥದ್ದು ಮಾಡೆಲ್ ಕೋಡ್ ಆಫ್ ಕಂಡಕ್ಟ್। 1960 ಕೇರಳದ ವಿಧಾನಸಭಾ ಚುನಾವಣೆ, ಆ ಸಂದರ್ಭದಲ್ಲಿ ಮೊದಲ ಬಾರಿಗೆ ಭಾರತೀಯ ಚುನಾವಣಾ ಆಯೋಗ ಒಂದು ಮಾಡೆಲ್ ಕೋಡ್ ಆಫ್ ಕಂಡಕ್ಟನ್ನು ಜಾರಿ ಮಾಡುತ್ತೆ, ಮಾದರಿ ನೀತಿ ಸಂಹಿತೆ। ಆ ಮೂಲಕ ಪೊಲಿಟಿಕಲ್ ಪಾರ್ಟೀಸ್ಗಳು ಮತ್ತು ಕ್ಯಾಂಡಿಡೇಟ್ಸ್ಗಳು, ರಾಜಕೀಯ ಪಕ್ಷಗಳು ಹೇಗೆ ನಡೆದುಕೊಳ್ಳಬೇಕು, ಯಾವ ರೀತಿಯ ಪ್ರಚಾರ ಮಾಡಬೇಕು, ಏನನ್ನು ಮಾಡಬಾರ್ದು, ಕ್ಯಾಂಡಿಡೇಟ್ಸ್ಗಳು ಏನನ್ನು ಮಾಡಬಹುದು ಏನನ್ನು ಮಾಡಬಾರ್ದು ಅನ್ನುವಂಥ ಒಂದು ಸ್ಥೂಲವಾದಂಥ ರೂಪುರೇಷೆ, ಒಂದು ಮಾರ್ಗಸೂಚಿಯನ್ನು ಒದಗಿಸಿಕೊಡುವಂಥದ್ದೇ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್। ನೇರವಾಗಿ ಹೇಳಿಬಿಡಬೇಕು ಅಂತ ಹೇಳಿದ್ರೆ ಇದೊಂದು ಕೇವಲ ಮಾರ್ಗಸೂಚಿ, ಇದಕ್ಕೆ ಯಾವುದೇ ರೀತಿಯಾದಂಥ ಲೀಗಲ್ ಬೈಂಡಿಂಗ್ ಅನ್ನುವಂಥದ್ದಿಲ್ಲ। ಇದರ ಬಗ್ಗೆ ಸ್ವಲ್ಪ ಆಮೇಲೆ ಚರ್ಚೆ ಮಾಡೋಣ। ಆದರೆ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಯಾವಾಗಲೂ ಕೂಡ ಚುನಾವಣಾ ಆಯೋಗ ಒಂದು ಪ್ರೆಸ್ ಮೀಟನ್ನು ಮಾಡಿಬಿಡುತ್ತೆ ಮತ್ತು ಚುನಾವಣಾ ದಿನಾಂಕವನ್ನು ಘೋಷಿಸಿಬಿಡುತ್ತೆ ಅಂದ ತಕ್ಷಣ ಆ ಕ್ಷಣದಿಂದಲೇ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ನೀತಿ ಸಂಹಿತೆ ಅನ್ನುವಂಥದ್ದು ಜಾರಿಯಾಗುತ್ತೆ। ನೀತಿ ಸಂಹಿತೆ ಜಾರಿಯಾಗ್ತಾ ಇದ್ದಂತೆ ಆರಿಸಿ ಬಂದಂಥ ಸರ್ಕಾರ ಯಾವುದು ಪವರಲ್ಲಿರುತ್ತೆ ಅದು ಆಟೋಮೆಟಿಕ್ಕಾಗಿ ತನ್ನ ಎಲ್ಲ ಅಫಿಷಿಯಲ್ ಆದಂಥ ಎಂಬ್ಲೆಮ್ಸ್ಗಳನ್ನು, ಅಫಿಷಿಯಲ್ ಕಾರ್ಗಳನ್ನು, ಪವರ್ಸ್ಗಳನ್ನು ಎಂಜಾಯ್ ಮಾಡೋದನ್ನು ರಿಸ್ಟ್ರೈನ್ ಮಾಡಿಕೊಳ್ಳುತ್ತೆ। ಯಾಕೆ, ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಸ್ಪಷ್ಟವಾಗಿ ಹೇಳುತ್ತೆ ಯಾವುದೇ ರೀತಿಯಾದಂಥ ಸರ್ಕಾರಿ ಒಂದು ಪವರ್ಸ್ಗಳನ್ನು ಚುನಾವಣೆಯ ಸಂದರ್ಭದಲ್ಲಿ ಬಳಸ್ಕೊಳ್ಬಾರ್ದು। ಹಾಗಾಗಿ 1972 ನಂತರದಲ್ಲಿ ರೂಲಿಂಗ್ ಪಾರ್ಟೀಸ್ಗೂ ಕೂಡ ಯಾವುದು ಅಧಿಕಾರದಲ್ಲಿರುತ್ತೆ ಅವುಗಳಿಗೂ ಕೂಡ ಒಂದಷ್ಟು ಕಾನೂನನ್ನು ಚುನಾವಣಾ ಆಯೋಗ ಮಾಡಿಕೊಂಡು ಬಂದಿದೆ। ಆ ಕಾನೂನು ಅಗೇನ್ ಇಟ್ಸ್ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್। ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಬಂದ ತಕ್ಷಣ ನೀವೆಲ್ಲ ನೋಡೇ ಇರ್ತೀರಿ, ಶಾಸಕರಂತೆ ಅವರು ಅಫಿಷಿಯಲ್ ಕಾರ್ ಬಿಟ್ರಂತೆ, ಮಿನಿಸ್ಟರ್ಗಳು ಅವರು ಅಫಿಷಿಯಲ್ ಕಾರ್ ಬಿಟ್ರಂತೆ, CM ಅವರು ಅಫಿಷಿಯಲ್ ಕಾರ್ ಬಿಟ್ಟು ಪ್ರೈವೇಟ್ ಕಾರಲ್ಲಿ ಹೋದ್ರಂತೆ, ಅನೇಕ ಸಂದರ್ಭದಲ್ಲಿ ಯಾವುದೋ ಸರ್ಕಾರದ ಕಾರ್ಯಕ್ರಮ ಆಗ್ತಾ ಇತ್ತು, ನೀವೆಲ್ಲ ಸೆನ್ಸೇಷನಲ್ ಕೇಸನ್ನು ನೋಡಿರ್ತೀರಿ, ಅಡ್ವಾನಿ ಅವರು ಭಾಷಣ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಒಬ್ಬ IAS ಆಫೀಸರ್ ಬಂದು ಹೇಳ್ತಾರೆ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಅನೌನ್ಸ್ ಆಗಿದೆ, ನೀವಿನ್ನೂ ಈ ಕಾರ್ಯಕ್ರಮ ಮಾಡುವ ಹಾಗಿಲ್ಲ, ನಿಲ್ಲಿಸಬೇಕು ನಿಮ್ಮ ಭಾಷಣ. ಯಾಕೆ ಈ ಮಾತನ್ನು ಹೇಳ್ತಾರೆ, ಯಾಕೆ ಅಂತ ಹೇಳಿದ್ರೆ ಅದೊಂದು ಸರ್ಕಾರಿ ಕಾರ್ಯಕ್ರಮವಾಗಿರುತ್ತದೆ। ಯಾವಾಗ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಜಾರಿಯಲ್ಲಿ ಬರುತ್ತೋ ಅವಾಗ ಆಟೋಮೆಟಿಕ್ ಆಗಿ ಸರ್ಕಾರದಿಂದ ಪೊಲಿಟಿಕ್ಸ್ ಅನ್ನುವಂಥದ್ದು ಸಪ್ರೇಟ್ ಆಗಬೇಕು, ಈ ಒಂದು ಮೂಲಭೂತವಾದಂಥ ಆಶಯವನ್ನು ವ್ಯಕ್ತಪಡಿಸುತ್ತೆ। ನಾವು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದ ವೆಬ್ಸೈಟನ್ನು ನೋಡ್ತಾ ಹೋದರೆ ಒಂದಷ್ಟು ಸೀರೀಸ್ ಆಫ್ ಆಸ್ಪೆಕ್ಟ್ಸನ್ನು ಮಾಡೆಲ್ ಕೋಡ್ ಆಫ್ ಕಂಡಕ್ಟಲ್ಲಿ ಹೇಳ್ತಾ ಹೋಗುತ್ತೆ। ಮೊದಲನೇದು, ಎಲ್ಲ ಕ್ಯಾಂಡಿಡೇಟ್ಸ್ಗಳು, ಎಲ್ಲ ಪೊಲಿಟಿಕಲ್ ಪಾರ್ಟೀಸ್ಗಳು ಕಮ್ಯುನಲ್ ಆದಂಥ, ಭಾಷಿಕವಾದಂಥ ಅಥವಾ ಯಾವುದೇ ರೀತಿಯ ಕಾಸ್ಟ್ಗೆ ಸಂಬಂಧಪಟ್ಟ ಜಾತಿ ಕೇಂದ್ರಿತವಾದಂಥ ರಾಜಕಾರಣವನ್ನು ಮಾಡಬಾರ್ದು, ಯಾರ ಮೇಲೂ ಅಲಿಗೇಷನ್ಸನ್ನು ಮಾಡಬಾರ್ದು, ನೀವು ಇನ್ನೊಂದು ಪೊಲಿಟಿಕಲ್ ಪಾರ್ಟೀಸನ್ನು ಟೀಕೆ ಮಾಡ್ತೀರಾದರೆ ಪಾಲಿಸಿ ಮೇಲೆ, ಅವ್ರು ಮಾಡಿದಂಥ ಕೆಲಸದ ಮೇಲೆ ಮಾಡಬೇಕು, ಆದರೆ ವೈಯಕ್ತಿಕ ಟೀಕೆಯನ್ನು ಮಾಡಬಾರ್ದು ಅಂತೇಳಿ।
ಅದೇ ರೀತಿ ಒಂದಷ್ಟು ಬೇರೆ ಬೇರೆ ರೀತಿಯಾದಂಥ ಗೈಡ್ಲೈನ್ಸ್ ಅನ್ನು ಕೊಡುತ್ತೆ ಮತ್ತು ಚುನಾವಣಾ ಈ ಒಂದು ನೀತಿ ಸಂಹಿತೆ ಯಾವಾಗ ಇವರು ಪ್ರೆಸ್ ಮೀಟ್ ಮಾಡ್ತಾರೆ ಅಲ್ಲಿಂದ ಚುನಾವಣೆಯ ಫಲಿತಾಂಶ ಅನೌನ್ಸ್ ಆಗುವ ತನಕವೂ ಕೂಡ ಜಾರಿಯಲ್ಲಿರುತ್ತೆ ಚುನಾವಣಾ ಮತದಾನದ 48 ಗಂಟೆಗಳ ಮುನ್ನ ಬಹಿರಂಗ ಪ್ರಚಾರಕ್ಕೆ ತೆರೆಯನ್ನು ಎಳೆಯಲಾಗುತ್ತೆ ಮತ್ತು ಮನೆ ಮನೆಗೆ ಪ್ರಚಾರ ಮಾಡಲಿಕ್ಕೆ ಅವಕಾಶವನ್ನು ಕೊಡಲಾಗಿದೆ ಈ ಒಂದು ಸಂದರ್ಭದಲ್ಲಿ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಇದ್ದಾಗ ನೀವು ಗುಂಪುಗಳನ್ನು ಸೇರಬಾರ್ದು ಗುಂಪುಗಳನ್ನು ಸೇರುವುದಾಗಿದ್ದರೆ ಅದು ಕ್ಲಾಶಸ್ಗಳಿಗೆ ಕಾರಣ ಆಗಬಾರ್ದು ಒಂದು ಪ್ರೊಸೆಷನ್ ಹೋಗ್ತಾ ಇದ್ದರೆ ಹೋಗ್ಬೋದು ಆದರೆ ಅದರ ಬಗ್ಗೆ ಮಾಹಿತಿಯನ್ನು ಕೊಡಬೇಕು ನೀವು ಯಾವುದಾದ್ರೂ ಸಭೆ ಸಮಾರಂಭಗಳನ್ನು ಮಾಡ್ತೀರಾ ಸೆಕ್ಯೂರಿಟಿ ಪರ್ಪಸ್ ಸೇರಿದಂತೆ ಮಾಹಿತಿ ಪರ್ಪಸ್ ಸೇರಿದಂತೆ ಅದನ್ನು ಲೋಕಲ್ ಪೊಲೀಸ್ ಸ್ಟೇಷನಲ್ಲಿ ಹೋಗ್ಬಿಟ್ಟು ನೀವು ಪರ್ಮಿಷನ್ ತೆಗೆದುಕೊಳ್ಳಬೇಕಾದಂಥ ಅನಿವಾರ್ಯತೆ ಇರುತ್ತೆ ಇಷ್ಟು ಜನ ನೀವು MLA ಆಗಿರ್ತೀರಿ ಆದರೆ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಬಂದ ತಕ್ಷಣ ನೀವು ಕೂಡ ಸ್ಟೇಷನ್ಗೆ ಹೋಗ್ಬಿಟ್ಟು ಪರ್ಮಿಷನ್ಗೆ ಕೇಳಬೇಕಾದಂಥ ನೀವು ರೂಲಿಂಗ್ ಪಾರ್ಟಿ ಆಗಿರ್ತೀರಿ ಆದರೂ ಕೂಡ ನೀವು ಲೋಕಲ್ ಸ್ಟೇಷನ್ಗೆ ಹೋಗ್ಬಿಟ್ಟು ಇನ್ಫಾರ್ಮ್ ಮಾಡಬೇಕಾದಂಥ ಅನಿವಾರ್ಯತೆ ಎದುರಾಗುತ್ತದೆ ನೀವು ಯಾವುದೋ ಅಡ್ವರ್ಟೈಸ್ಮೆಂಟ್ಸನ್ನು ಕೊಡ್ತೀರಿ ಅದರ ಮೇಲೆ ಎಲೆಕ್ಷನ್ ಕಮಿಷನ್ ನಿಗಾ ಇಟ್ಟಿರುತ್ತೆ ಎಲೆಕ್ಷನ್ ಕಮಿಷನ್ ಹೇಳುತ್ತೆ 1972 ಆಳುವ ಸರ್ಕಾರಗಳು ಜನರ ದುಡ್ಡಿನಲ್ಲಿ ಎಲೆಕ್ಷನ್ ಓಟನ್ನು ಗೇನ್ ಮಾಡಲಿಕ್ಕೋಸ್ಕರ ಜನರ ದುಡ್ಡನ್ನು ಹಾಳು ಮಾಡಿಬಿಟ್ಟು ನೀವು ಈ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಇರುವಾಗ ನೀವು ಪ್ರಚಾರವನ್ನು ಗಿಟ್ಟಿಸ್ಕೊಳ್ಬಾರ್ದು ಅಡ್ವರ್ಟೈಸ್ಮೆಂಟ್ಸನ್ನು ಕೊಡಬಾರ್ದು ಯಾವುದೋ ಸಭೆ ಸಮಾರಂಭ ಕಾರ್ಯಕ್ರಮ ಆಗ್ತಾ ಇದೆ ನೀವು ಇನ್ಫಾರ್ಮ್ ಮಾಡಬೇಕು ಅಡ್ವರ್ಟೈಸ್ಮೆಂಟ್ಸನ್ನು ಕೊಡುವಂಥ ಸಂದರ್ಭದಲ್ಲಿ ಅದಕ್ಕೊಂದು ಮಾನಿಟ್ರಿಂಗ್ ಇರಬೇಕು ನಿಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ ಏನೆಲ್ಲ ಇದೆ ಅದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರಬೇಕು ಹೀಗೆ ಬೇರೆ ಬೇರೆ ರೀತಿಯಾದಂಥ ಒಂದು ಪಾರ್ಟೀಸಿಗೆ ಮತ್ತು ಕ್ಯಾಂಡಿಡೇಟ್ಸ್ಗಳಿಗೆ ಸಂಬಂಧಪಟ್ಟಾಗೆ ಒಂದಷ್ಟು ಕಾನೂನು ಅನ್ನೋದಕ್ಕಿಂತಲೂ ಕೂಡ ಗೈಡ್ಲೈನ್ಸನ್ನು ಹಾಕಿಕೊಡುವಂಥದ್ದೇ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಬಹಳ ಸ್ಪಷ್ಟವಾಗಿದ್ದರ ಉದ್ದೇಶ ಅಷ್ಟೇ ನೈತಿಕತೆಯ ಆಧಾರದಲ್ಲಿ ಚುನಾವಣೆಯಲ್ಲಿ ಭ್ರಷ್ಟಾಚಾರ ಹಣ ಹಂಚಿಕೆ ಆಗಬಾರ್ದು ಆ ಕಾರಣದಿಂದ ಜನಸಾಮಾನ್ಯರಿಗೂ ಕೂಡ ಇದರ ಕಾವು ಹೇಗೆ ತಟ್ಟುತ್ತೆ ನೋಡಿ 50,000 ಅಧಿಕ ಮೊತ್ತವನ್ನು ನೀವು ಕ್ಯಾರಿ ಮಾಡ್ತಾ ಇದ್ರೆ ಅದಕ್ಕೆ ನೀವು ಪುರಾವೆಯನ್ನು ಹೊಂದಿರಬೇಕು ಯಾರಾದರೂ ಹಿಡಿದುಕೊಳ್ಬೋದು ಇಷ್ಟು ಮೊತ್ತವನ್ನು ನೀವು ಹೇಗೆ ಕ್ಯಾರಿ ಮಾಡ್ತಾ ಇದ್ದೀರಿ ಅಂತೇಳಿ ಮಾಡೆಲ್ ಕೋಡ್ ಆಫ್ ಕಂಡಕ್ಟಿನ ಸಂದರ್ಭದಲ್ಲಿ ಈ ಪವರ್ ಈ ಅಥಾರಿಟೀಸ್ ಅಫೀಷಿಯಲ್ಸ್ಗಳಿಗೆ ಯಾರು ಎಲೆಕ್ಷನ್ ಕಮಿಷನ್ನಿಂದ ಇನ್ಚಾರ್ಜನ್ನು ಪಡೆದಿರ್ತಾರೆ ಯಾರು ಅಧಿಕಾರವನ್ನು ಹೊಂದಿರ್ತಾರೆ ಆ ವ್ಯಾಪ್ತಿಗೆ ಒಳಪಡುತ್ತದೆ ಇಷ್ಟು ದಿನ ರಾಜಕಾರಣಿಗಳು ಅಥವಾ ಪ್ರಜಾಪ್ರತಿನಿಧಿಗಳು ಸರ್ಕಾರವನ್ನು ನಡೆಸ್ತಾ ಇರ್ತಾರೆ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಬಂದ ತಕ್ಷಣ ಅಧಿಕಾರ ವರ್ಗ ಯಾರು ಬ್ಯೂರೋಕ್ರಾಟ್ಸ್ ಅಂತ ಹೇಳ್ತೇವೆ ಅವರ ಕೈಯಲ್ಲಿ ನೇರವಾಗಿ ಕಂಪ್ಲೀಟ್ ಪವರ್ಸ್ ಇರುತ್ತೆ ಈ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂಥ ರಾಜಕೀಯ ಪ್ರಕ್ರಿಯೆಗಳು ಅಥವಾ ರಾಜಕಾರಣಿಗಳಿಂದ ಸರ್ಕಾರವನ್ನು ನಡೆಸುವಂಥದ್ದು ಅಥವಾ ಮುಖ್ಯಮಂತ್ರಿಗಳು ಮತ್ತೊಬ್ಬರು ಈ ಸರ್ಕಾರದಲ್ಲಿ ನೇರ ಪಾಲ್ಗೊಳ್ಳುವಿಕೆ ಅನ್ನುವಂಥದ್ದು ಇರಲ್ಲ ನಮಗೆಲ್ಲ ಗೊತ್ತಿರಬೇಕು ಚುನಾವಣೆ ಮುಗಿಯೋ ತನಕ ಈಗಿರ್ತಕ್ಕಂಥ ಕ್ಯಾಬಿನೆಟ್ ಮತ್ತು ಮುಖ್ಯಮಂತ್ರಿ ಕಂಟಿನ್ಯೂ ಆಗ್ತಾರೆ ಈಗಿರ್ತಕ್ಕಂಥ ಸ್ಪೀಕರ್ ಕಂಟಿನ್ಯೂ ಆಗ್ತಾರೆ ಹೊಸ ಸರ್ಕಾರ ಆಯ್ಕೆ ಆಗುವ ತನಕ ಆಟೋಮೆಟಿಕಲ್ಲಿ ಅದು ಗವರ್ನರ್ ಕರೀತಾರೆ ಆ ಸಂದರ್ಭದಲ್ಲಿ ಈ ಒಂದು ಏನು ಎಕ್ಸಿಸ್ಟಿಂಗ್ ಸರ್ಕಾರ ಇದೆ ಅದು ಅದರ ವ್ಯಾಪ್ತಿ ಅಥವಾ ಅದರ ಅಧಿಕಾರವನ್ನು ಪೂರೈಸುತ್ತೆ ಇದು ಯಾಕೆ ಈ ಥರ ಇದೆ ಅಂತ ಹೇಳಿದರೆ ಒಂದು ಸರ್ಕಾರದ ಕಂಟಿನ್ಯೂಟಿ ಇರಬೇಕು ಈ ಸಂದರ್ಭದಲ್ಲಿ ಹೊಸ ಹೊಸ ಸ್ಕೀಮ್ಸನ್ನು ಅನೌನ್ಸ್ ಮಾಡುವಂಥದ್ದು ಹೊಸ ಹೊಸ ಫಂಡಿಂಗನ್ನು ಕೊಡ್ತೀನಿ ಇಷ್ಟು ದುಡ್ಡು ಕೊಡ್ತೀನಿ ಈ ರೋಡ್ ಕನ್ಸ್ಟ್ರಕ್ಷನ್ ಮಾಡ್ತೀನಿ ಅದು ಇದು ಈ ರೀತಿಯ ಘೋಷಣೆಗಳನ್ನು ಮಾಡಲಿಕ್ಕೆ ಯಾವುದೇ ರೀತಿಯ ಅವಕಾಶ ಇಲ್ಲ ಅಧಿಕಾರ ಇಲ್ಲ ಆದರೆ ಎಕ್ಸಿಸ್ಟಿಂಗ್ ಆಗಿರ್ತಕ್ಕಂಥ ಈಗ ಯಾವುದೋ ಒಂದು ಊಟದ ಯೋಜನೆ ಆಗ್ತಾ ಇದೆ ಮಧ್ಯಾಹ್ನದ ಬಿಸಿಯೂಟ ಅಥವಾ ಯಾವುದೋ ಒಂದು ಯೋಜನೆ ಚಾಲ್ತಿಯಲ್ಲಿದೆ ಅದಕ್ಕೆ ಬೇಕಾದಂಥ ಗ್ರ್ಯಾಂಟ್ಸ್ ಕೊಡಬೇಕಾಗುತ್ತೆ ಕೊಡಬೇಕು ಯಾವುದೋ ಒಂದು ಬರ ಪರಿಹಾರ ಇರಬಹುದು ನೆರೆ ಪರಿಹಾರ ಸಡನ್ ಆಗಿ ಬರುತ್ತೆ ಅಂಥ ಸಂದರ್ಭದಲ್ಲಿ ಅವುಗಳನ್ನು ನೋಡಿಕೊಳ್ಳುವ ಜವಾಬ್ದಾರಿ ಕಂಟಿನ್ಯೂ ಆಗುತ್ತೆ ಇದರಲ್ಲಿ ಯಾವುದೇ ರೀತಿಯಾದಂಥ ಸೆನ್ಸೇಷನಲೈಸೇಷನ್ ಇರಲ್ಲ ಅಥವಾ ಇದನ್ನು ಮತವನ್ನು ಗಳಿಕೆ ಮಾಡಲಿಕ್ಕೋಸ್ಕರ ಮತದಾರರ ಮನಸ್ಸಿನ ಮೇಲೆ ಪರಿಣಾಮ ಬೀಳಲಿಕ್ಕೋಸ್ಕರ ಬಳಸಿಕೊಳ್ಳದೇ ಇದ್ದಲ್ಲಿ ಇದರ ಮೇಲೆ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಯಾವುದೇ ರೀತಿಯ ಪರಿಣಾಮವನ್ನು ಬೀರೋದಿಲ್ಲ ಬೇರೆ ಬೇರೆ ಸಂದರ್ಭದಲ್ಲಿ ಅನೇಕ ಮೈಕ್ರೋ ಮತ್ತು ಮ್ಯಾಕ್ರೋ ಹಂತದಲ್ಲಿ ಹೀಗೆ ನಾನಾ ಗೈಡ್ಲೈನ್ಸ್ಗಳನ್ನು ಕೊಡ್ತಾ ಹೋಗುತ್ತೆ ಹೇಗೆ ಡಿಸಿಪ್ಲಿನ್ಡ್ ಆಗಿ ವರ್ತಿಸಬೇಕು ಹೇಗೆ ನಿಮ್ಮ ಪ್ರಚಾರ ಕಾರ್ಯವನ್ನು ನಿರ್ವಹಿಸಬೇಕು ಯಾವ ರೀತಿಯ ಎಫಿಜೆಸ್ಗಳನ್ನು ಬಳಸ್ಕೊಳ್ಳುವ ಹಾಗಿಲ್ಲ ಯಾರ್ದೋ ಪ್ರತಿಕೃತಿಯನ್ನು ದಹನ ಮಾಡುವ ಹಾಗಿಲ್ಲ ವೈಯಕ್ತಿಕ ಟೀಕೆ ಮಾಡುವ ಹಾಗಿಲ್ಲ ಪಬ್ಲಿಕ್ ಪ್ಲೇಸಸ್ಗಳನ್ನು ಕೇವಲ ಆಳು ಸರ್ಕಾರ ನಾನು ಈಗಾಗಲೇ ಹೇಳಿದೆ 1972 ನಂತರದಲ್ಲಿ ಬಂದದ್ದು ಕೇವಲ ಸರ್ಕಾರ ಮಾತ್ರ IBಗಳನ್ನು ಬಳಸ್ಕೊಳ್ಳೋದು ನೋ ಬೇರೆಯವ್ರಿಗೂ ಅವಕಾಶ ಇದ್ದರೆ ಅದನ್ನು ಬಳಸ್ಕೊಳ್ಳಿಕ್ಕೆ ಅವಕಾಶವನ್ನು ಮಾಡಿಕೊಡಬೇಕು ಯಾಕೆ ಇದನ್ನು ಹೇಳ್ತಾ ಇದ್ದಾರೆ ನಿಮ್ಮ ಹತ್ರ ಅಧಿಕಾರ ಇದೆ ಇದರ ಅಂಡ್ಯೂ ಇನ್ಫ್ಲೂಯೆನ್ಸನ್ನು ಬಳಸ್ಕೊಂಡು ನೀವೇ ಮತ್ತೆ ಗೆಲ್ಲಿಕ್ಕೋಸ್ಕರ ಎಲ್ಲ ಆರ್ಗನ್ಸನ್ನು ಬಳಸ್ಕೊಳ್ತೀರೇನೋ ಅನ್ನುವಂಥ ಅಪಾಯ ಬರಬಾರ್ದು ಅನ್ನುವಂಥ ಕಾರಣದಿಂದ ಎಲೆಕ್ಷನ್ ಕಮಿಷನ್ ಈ ಸ್ಪಷ್ಟವಾದಂಥ ಗೈಡ್ಲೈನ್ಸನ್ನು ಕೊಡುತ್ತೆ ನಮಗೆಲ್ಲ ಗೊತ್ತು
ನಾವಿವತ್ತು ಸೋಷಿಯಲ್ ಮೀಡಿಯಾ ಹೊಸದಾದಂಥ ಒಂದು ಯುಗದಲ್ಲಿದ್ದೇವೆ, ವಾಟ್ಸಪ್ ಅಂಥ ಯುಗದಲ್ಲಿದ್ದೇವೆ, ರೀಚ್ ಅನ್ನುವಂಥದ್ದು ತುಂಬ ಮ್ಯಾಗ್ನಾನಿಮಸ್ ಆಗಿರುತ್ತೆ. ಆದರೆ ಇಂಥ ಸಂದರ್ಭದಲ್ಲಿ ಇದನ್ನು ಕಂಟ್ರೋಲ್ ಮಾಡುವಂಥದ್ದು ಹೇಗೆ? ಈಸ್ ಇಟ್ ಪಾಸಿಬಲ್ ಫಾರ್ ಮಾಡರ್ನ್ ಕೋಡ್ ಆಫ್ ಕಂಡಕ್ಟ್ ಟು ರೆಗ್ಯುಲೇಟ್ ದಿ ಸೋಷಿಯಲ್ ಮೀಡಿಯಾ ಪೋಸ್ಟ್? ಈ ಪ್ರಶ್ನೆ ಎದುರಾಯಿತು. ಅದಕ್ಕೆ ಅದು ಒಂದು ಈ ಸೋಷಿಯಲ್ ಮೀಡಿಯಾ ಪೋಸ್ಟ್ ಮಾನಿಟರಿಂಗ್ ಅನ್ನುವಂಥದ್ದು ಡಿಸ್ಟ್ರಿಕ್ಟ್ ಹಂತದಲ್ಲಿ ಒಂದು ಕಮಿಟಿಯನ್ನು ಫಾರ್ಮ್ ಮಾಡುತ್ತೆ ಮತ್ತು ಅವುಗಳ ನೇರವಾಗಿ ಕ್ಯಾಂಡಿಡೇಟ್ಸ್ಗಳಿಗೆ ಹೇಳುತ್ತೆ, ನಿಮ್ಮ ಹತ್ರ ಯಾವುದೆಲ್ಲ ಅಫಿಷಿಯಲ್ ಅಕೌಂಟ್ಸ್ ಇದೆ ಪಾರ್ಟೀಸ್ಗಳಿಗೆ ಹೇಳುತ್ತೆ, ನೀವು ಹ್ಯಾಂಡಲ್ ಮಾಡ್ತಾ ಇರತಕ್ಕಂಥ ಎಲ್ಲ ಅಕೌಂಟ್ಸ್ಗಳ ಮಾಹಿತಿ ಕೊಡಿ, ನೀವು ಏನಾದರೂ ಈ ಸೋಷಿಯಲ್ ಮೀಡಿಯಾಗಳಲ್ಲಿ ಅಡ್ವರ್ಟೈಸ್ಮೆಂಟ್ಸನ್ನು ಕೊಡ್ತಾ ಇದ್ದೀರಾ ಗೂಗಲಲ್ಲಿ, ಫೇಸ್ಬುಕ್ಕಲ್ಲಿ, ಯೂಟ್ಯೂಬಲ್ಲಿ, ಅದಕ್ಕೆ ನಮ್ಮ ಹತ್ರ ಸರ್ಟಿಫೈ ಮಾಡಿಕೊಂಡು ಇಷ್ಟು ಇಷ್ಟು ಕೊಡ್ತಾ ಇದ್ದೇವೆ ಅನ್ನೋದನ್ನು ನಮ್ಮ ಮೂಲಕನೇ ಹೋಗಬೇಕು. ಮತ್ತು ಆ ಕಂಪನಿಗಳಿಗೂ ಹೇಳುತ್ತೆ, ಇಲ್ಲಿಂದ ಸರ್ಟಿಫೈ ಆಗಿ ಬಂದರೆ ಮಾತ್ರ ಆ ಅಡ್ವರ್ಟೈಸ್ಮೆಂಟ್ಸನ್ನು ತಗೊಳ್ಳಿ. ಯಾಕೆ? ಯಾವುದೋ ಒಂದಷ್ಟು ಪೋಸ್ಟ್ಗಳು ಎಷ್ಟೋ ವೋಟ್ಸ್ಗಳನ್ನು ಬದಲಾಯಿಸುವಂಥದ್ದು, ಚುನಾವಣೆಯ ಮೇಲೆ ಪ್ರಭಾವ ಬೀರುವಂಥದ್ದು ಎಲ್ಲ ಸಾಧ್ಯತೆಗಳಿರುತ್ತೆ. ವಿ ಆರ್ ಇನ್ ದಿ ಏಜ್ ಆಫ್ ಸೋಷಿಯಲ್ ಮೀಡಿಯಾ. ಇದಾದರೂ ಕೂಡ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಅನ್ನುವಂಥದ್ದು ಕೇವಲ ಒಂದು ಮಾಡೆಲ್ ಮಾದರಿ ಅಷ್ಟೇ, ಇದು ಕಾನೂನು ಅಲ್ಲ. ಇದರ ಬಗ್ಗೆ ಸಾಕಷ್ಟು ಚರ್ಚೆ ಆಗಿತ್ತು, ಅನೇಕರು ಈ ಎಲೆಕ್ಷನ್ ಕಮಿಷನ್ನೇ ಖುದ್ದು ಇದರ ಬಗ್ಗೆ ವಾದ ಮಂಡಿಸಿತ್ತು ಮತ್ತು ಹೇಳಿತ್ತು, ದಯವಿಟ್ಟು ಇದನ್ನು ಕಂಪಲ್ಸರಿ ಮ್ಯಾಂಡೇಟರಿ ಲಾ ಅನ್ನು ಮಾಡಲಿಕ್ಕೆ ಹೋಗಬೇಡಿ. ಯಾಕೆ ಮಾಡಲಿಕ್ಕೆ ಹೋಗಬೇಡಿ? ಇದೇನಾದರೂ ಕೋರ್ಟ್ ಮೆಟ್ಟಿಲನ್ನೆಲ್ಲ ಹತ್ತುಕೊಂಡ್ರೆ ಏನಾಗುತ್ತೆ? ಚುನಾವಣೆ ಘೋಷಣೆ ಮಾಡಿ ಅದರ ಉದ್ದೇಶ ಇರುವಂಥದ್ದೇನು? ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್ ಚುನಾವಣೆಯನ್ನು ಮುಗಿಸಬೇಕು. ಸಂವಿಧಾನ ಆಗಲಿ, ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟ್ ಆಗಲಿ, ಪಾರ್ಲಿಮೆಂಟ್ ಆಗಲಿ, ಯಾರೂ ಕೂಡ ಇಷ್ಟೇ ದಿನದಲ್ಲಿ ಚುನಾವಣೆ ಮುಗಿಸ್ಬೇಕು ಅಂತಿಲ್ಲ. ಆದರೆ ಬೈ ಕನ್ವೆನ್ಷನ್ ಇರುವಂಥದ್ದು 45 ದಿನಗಳಲ್ಲಿ ಚುನಾವಣೆ ಮುಗಿಸ್ಬೇಕು. ಏನಾಗಿ ಬಿಡುತ್ತೆ? ಯಾರು ಕೋರ್ಟ್ ಮೆಟ್ಟಿಲ್ಲ ಹೇಳ್ತಾರೆ, ಅಯ್ಯೋ ಇವನು ಮಾಡೆಲ್ ಕೋಡ್ ವೈಲೇಷನ್ ಮಾಡ್ದ, ಮತ್ತೊಬ್ಬ ಹೀಗೆ ಮಾಡ್ದ, ಆ ಪಾರ್ಟಿ ಈ ಥರ ಮಾಡ್ತು, ಕೋರ್ಟಿಗೆ ಹೋಗ್ತಾರೆ. ಕೋರ್ಟಿನ ಪ್ರೊಸೆಸ್ ಲಾಂಗ್ ಆಗುತ್ತೆ, 45 ದಿನಗಳ ಕಾಲಮಿತಿಯಲ್ಲಿ ಇದನ್ನು ಮುಗಿಸ್ಲಿಕ್ಕಾಗೋದಿಲ್ಲ. ಹಾಗಾಗಿ ಇದನ್ನು ಒಂದು ಮಾದರಿಯಾಗೇ ನೋಡಬೇಕು. ಆದರೆ ನೀವು ಹಾಗಾದರೆ ವೈಲೇಷನ್ ಮಾಡಿದರೆ ಎಲ್ಲ ಎಸ್ಕೇಪ್ ಆಗಿ ಬಿಡ್ಬೋದಾ? ಬೈ ಆ್ಯಂಡ್ ಲಾರ್ಜ್ ಅಲ್ಲಿ ಇಲ್ಲಿ ಒಮ್ಮೊಮ್ಮೆ ವೈಲೇಷನ್ಸ್ ಆಗ್ತಾ ಇರುತ್ತೆ. ಆದರೂ ಕೂಡ ನಿಮ್ಮ ವೈಲೇಷನ್ ಅನ್ನುವಂಥದ್ದು ಮತ್ತೊಂದರ ಜೊತೆಗೆ ತೆಗೆದುಕೊಂಡು ನೋಡಿದಾಗ, ಯಾರೋ ಒಬ್ಬರು ಸ್ಪೀಚ್ ಮಾಡ್ತಾರೆ ವಿಚ್ ಮೇ ಬಿ ಕಮ್ಯುನಲಿ ಪ್ರೊವೊಕೇಟಿವ್, ಆ ಸ್ಪೀಚನ್ನು ನೀವು ನೇರವಾಗಿ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಅಡಿಯಲ್ಲಿ ತರದೇ ಇದ್ರೂ ಕೂಡ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟ್ 1951, IPC, CRPC ಈ ಕಾನೂನುಗಳ ಅಡಿಯಲ್ಲಿ, ಯಾವುದು MCC ಅಡಿಯಲ್ಲಿ ಆಗೋದಿಲ್ವೋ ಅವು ಈ ಕಾನೂನುಗಳ ಅಡಿಯಲ್ಲಿ ಅವುಗಳನ್ನು ಟ್ರಯಲ್ ಮಾಡಲಿಕ್ಕೆ ಅವಕಾಶ ಇರುತ್ತೆ, ಅವ್ರ ಮೇಲೆ ಕೇಸ್ ಹಾಕ್ಬೋದು. ನೀವು ಎಲೆಕ್ಷನ್ ಸಿಂಬಲ್ಸ್ಗಳನ್ನು ಇಟ್ಕೊಂಡು ಮತಗಟ್ಟೆಯಿಂದ 100 ಮೀಟರ್ ಒಳಗಡೆ ಆ ಎಲೆಕ್ಷನ್ ಸಿಂಬಲ್ಸ್ಗಳನ್ನು ಇಟ್ಕೊಳ್ಳುವಂಥದ್ದಾಗಿರ್ಬೋದು, ಅಥವಾ ಅಂಡ್ಯೂ ಆಗಿ ಯಾವುದೇ ರೀತಿಯಾದಂಥ ಯಾವುದು ಚುನಾವಣಾ ಆಯೋಗ ಹೇಳಿರುತ್ತೋ ಇದನ್ನು ಮಾಡಬಾರ್ದು ಅಂತೇಳಿ ಅದನ್ನು ಮಾಡುವಂಥ ಪ್ರಯತ್ನ ಮಾಡ್ತಿರೋ, ಹಣವನ್ನು ಹಂಚುವಂಥ ಪ್ರಯತ್ನ ಮಾಡ್ತಿರೋ, ಈ ಥರದ್ದೆಲ್ಲ ಕಂಡು ಬಂದಾಗ ಅದು ಪತ್ರಿಕೆಗಳಲ್ಲಿ ಬರ್ಬೋದು, ಮೀಡಿಯಾದಲ್ಲಿ ಬರ್ಬೋದು, ಅಥವಾ ಜನಸಾಮಾನ್ಯರಿಗೂ ಕೂಡ ಒಂದು ಅಧಿಕಾರವನ್ನು ಕೊಡಲಾಗಿದೆ. ಇದೊಂದು ವಿಶೇಷವಾದಂಥ ಇವನು ಈ ವಿಗಿಲ್ ಅನ್ನುವಂಥ ಒಂದು ಆ್ಯಪನ್ನು ಚುನಾವಣಾ ಆಯೋಗ ಲಾಂಚ್ ಮಾಡಿದೆ. ಇದು ಬಹಳ ಹಿಂದೆ ಮಾಡಿತ್ತು, ಕಳೆದ ಚುನಾವಣೆಯ ಸಂದರ್ಭದಲ್ಲಿ ಬಹಳ ಪ್ರಖ್ಯಾತಿಯನ್ನು ಪಡೆದುಕೊಂಡಿತ್ತು. ಈ ಮೂಲಕ ಯಾರಾದರೂ ಮಾಡೆಲ್ ಕೋಡ್ ಆಫ್ ಕಂಡಕ್ಟನ್ನು ವೈಲೇಷನ್ ಮಾಡ್ತಾ ಇದ್ದಾರೆ, ನಿಮಗೆ ಗೊತ್ತಾಗ್ತಾ ಇದೆಯಾ, ಫೋಟೋ ತೆಗಿಬೋದಾ ಅಥವಾ ಇದರ ಬಗ್ಗೆ ರಿಪೋರ್ಟನ್ನು ಹೇಳ್ಬೋದಾ, ದಯವಿಟ್ಟು ಆ ಆ್ಯಪನ್ನು ಬಳಸಿಕೊಂಡು ಜನಸಾಮಾನ್ಯರು ಈ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ವೈಲೇಷನ್ ಆಗ್ತಾ ಇರೋದ್ರ ಬಗ್ಗೆ ಚುನಾವಣಾ ಆಯೋಗಕ್ಕೆ ವರದಿಯನ್ನು ಸಲ್ಲಿಸ್ಬೋದು. ಅದರ ಬಗ್ಗೆ ಚುನಾವಣಾ ಆಯೋಗ ತನಿಖೆ ಮಾಡಿ ಸೂಕ್ತವಾದಂಥ ಕ್ರಮವನ್ನು ತೆಗೆದುಕೊಳ್ಳುತ್ತೆ. ಡಿಸ್ಟ್ರಿಕ್ಟ್ ಮಾನಿಟರಿಂಗ್ ಕಮಿಟಿ ಅಂತ ಹೇಳಿದೆ, ಏಜ್ ಆಫ್ ಸೋಷಿಯಲ್ ಮೀಡಿಯಾ ಅಂತ ಹೇಳಿದೆ, ಅದೇ ಹೊತ್ತಿಗೆ ವಾಟ್ಸಪ್ನಂಥ ಕ್ಲೋಸ್ಡ್ ಸರ್ಕ್ಯೂಟ್ ಸಿಸ್ಟಮಲ್ಲಿ ಇವುಗಳನ್ನು ರೆಗ್ಯುಲೇಟ್ ಮಾಡಲಿಕ್ಕೆ ಎಲೆಕ್ಷನ್ ಕಮಿಷನ್ ಏನಾದರೂ ನಮ್ಮ ವಾಟ್ಸಪ್ ಮೆಸೇಜ್ಗಳನ್ನು ರೆಗ್ಯುಲೇಟ್ ಮಾಡ್ತಾ ಇದೆಯಾ ನೋ ಅಂತ ಯಾವುದೇ ಆದಂಥ ಪ್ರಾವಿಜನ್ಸ್ ಇಲ್ಲ, ಅದಕ್ಕೆ ಅವಕಾಶವನ್ನು ಕೂಡ ಸದ್ಯದ ಹಂತದಲ್ಲಿ ಯಾರೂ ಕೂಡ ಮಾಡಿಕೊಟ್ಟಿಲ್ಲ. ನಮಗೆಲ್ಲ ಗೊತ್ತಿರಬೇಕು, ಎಲೆಕ್ಷನ್ ಕಮಿಷನ್ ಅಗೇನ್ ಅದೊಂದು ಇಂಡಿಪೆಂಡೆಂಟ್ ಬಾಡಿ ಆಗಿದ್ದರೂ ಕೂಡ, ಕಾನ್ಸ್ಟಿಟ್ಯೂಷನಲ್ ಬಾಡಿ ಆಗಿದ್ದರೂ ಕೂಡ ಅದಕ್ಕೆ ಆದಂಥ ಲಿಮಿಟೇಷನ್ಸ್ ಇರುತ್ತೆ, ಅದು ತನ್ನದೇ ಆದಂಥ ಸ್ವಂತ ಲಾಸನ್ನು ಮಾಡಿಕೊಳ್ಳಿಕ್ಕೆ ಆಗೋದಿಲ್ಲ. ಎಲೆಕ್ಷನ್ಗೆ ಸಂಬಂಧಪಟ್ಟ ಹಾಗೆ ಅಲ್ಟಿಮೇಟ್ಲಿ ಈ ಡಿಲಿಮಿಟೇಷನ್ ಆಗಿರ್ಬೋದು, ಎಲೆಕ್ಟೋರಲ್ ರೋಲ್ ಆಗಿರ್ಬೋದು, ಇವುಗಳನ್ನು ಯಾರು ಮಾಡುತ್ತೆ? ಪಾರ್ಲಿಮೆಂಟು ಮತ್ತು ಲೆಜಿಸ್ಲೇಚರೇ ಮಾಡುವಂಥದ್ದು. ಇದು ಒಂದು ಇಂಪ್ಲಿಮೆಂಟಿಂಗ್, ಒಂದು ಇಡೀ ಎಲೆಕ್ಷನನ್ನು ಸೂಪರಿಂಟೆಂಡೆನ್ಸ್ ಮಾಡುವಂಥ ಜವಾಬ್ದಾರಿ ಎಲೆಕ್ಷನ್ ಕಮಿಷನ್ದಾಗಿರುತ್ತೆ. ಹಾಗಾಗಿ ಮಾಡೆಲ್ ಕೋಡ್ ಆಫ್ ಕಂಡಕ್ಟು ಹೆಸರು ಚೆನ್ನಾಗಿರ್ಬೋದು, ವಿಶೇಷ ಅರ್ಥವನ್ನು ಕೊಡ್ಬೋದು, ಪೊಲಿಟಿಕಲ್ ಪಾರ್ಟೀಸ್ನಲ್ಲಿ, ಕ್ಯಾಂಡಿಡೇಟ್ಸ್ಗಳಲ್ಲಿ, ಜನಸಾಮಾನ್ಯರಲ್ಲಿ ವಿಶೇಷವಾದಂಥ ಕುತೂಹಲವನ್ನು ಹುಟ್ಟಿಸ್ಬೋದು, ಒಂದು ಗೌರವವನ್ನು ತರ್ಬೋದು, ಒಂದು ಶಿಸ್ತನ್ನು ತರ್ಬೋದು. ಆದರೆ ಲೀಗಲಿ ಬೈಂಡಿಂಗ್ ಅಂತ ಹೇಳಿದರೆ ಖಂಡಿತವಾಗಿಯೂ ಅಲ್ಲ. ಇಟ್ ಈಸ್ ಸೆಟ್ ಆಫ್ ಗೈಡ್ಲೈನ್ಸ್. ಅನೇಕ ಸಂದರ್ಭದಲ್ಲಿ ಚುನಾವಣೆ ನಡೆಯುವಂಥ ಸಂದರ್ಭದಲ್ಲಿ ಅಲ್ಲೊಂದು ಇಲ್ಲೊಂದು ಈ ವೈಲೇಷನ್ಸ್ಗಳು ಆಗ್ತಾ ಇರುತ್ತೆ ಬೈ ಆ್ಯಂಡ್ ಲಾರ್ಜ್. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಇವುಗಳು ಕಡಿಮೆ ಆಗಬೇಕು. ಯಾಕೆ? ಪೊಲಿಟಿಕಲ್ ಪಾರ್ಟೀಸ್ಗಳೇ ಇವುಗಳ ಬಗ್ಗೆ ಡಿಸಿಷನನ್ನು ತೆಗೆದುಕೊಂಡು ಒಟ್ಟಾಗಿ ಬಂದು ಈಗ ಒಂದು ರೋಡ್ನಲ್ಲಿ ಎರಡು ಪೊಲಿಟಿಕಲ್ ಪಾರ್ಟೀಸ್ಗಳು ಕೂಡ ಕ್ಯಾಂಪೇನ್ ಮಾಡಬೇಕು ಅಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಕಮ್ಯುನಿಕೇಷನ್ ಮಾಡ್ಕೊಂಡಿರಬೇಕು. ಈ ಜವಾಬ್ದಾರಿ ಕೇವಲ ಎಲೆಕ್ಷನ್ ಕಮಿಷನ್ ಮೇಲೆ ಮಾತ್ರ ಇರೋದಿಲ್ಲ,
ಪೊಲಿಟಿಕಲ್ ಪಾರ್ಟೀಸ್ಗಳ ಮೇಲೂ ಇರುತ್ತೆ ಅನ್ನೋದನ್ನು ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಮೂಲಕ ಹೇಳುತ್ತೆ. ಇನ್ನು ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ನ ಸಂದರ್ಭದಲ್ಲಿ ಕ್ಯಾಂಡಿಡೇಟ್ಸು ಪೊಲಿಟಿಕಲ್ ಪಾರ್ಟೀಸ್ಗೆ ಏನಾದರೂ ಸಮಸ್ಯೆ ಆಯಿತಾ? ಖಂಡಿತವಾಗಿಯೂ ಅಲ್ಲಿ ಒಂದು ಇದಕ್ಕೆ ಅಂತ ನಮ್ಮ ಅಬ್ಸರ್ವರ್ಸ್ ಅಂತ ಎಲೆಕ್ಷನ್ ಕಮಿಷನ್ ನೇಮಕ ಮಾಡಿರುತ್ತೆ ಎಲ್ಲ ಡಿಸ್ಟ್ರಿಕ್ಟ್ ಹಂತದಲ್ಲಿ. ಅವರಿಗೆ ಇವರು ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಡ್ಬೋದು. ಎಲೆಕ್ಷನ್ ಬೂತ್ನ ಸಂದರ್ಭದಲ್ಲಿ ಎಲ್ಲರೂ ಹೋಗಿಬಿಡ್ಬೋದಾ? ನೋ, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದಿಂದ ಐ ಡಿ ಪಡೆದುಕೊಂಡವರು ಮಾತ್ರ ಅದರ ಒಳಗಡೆ ಹೋಗಲಿಕ್ಕೆ ಅವಕಾಶ. ಉಳ್ದವ್ರು ಯಾರು? ನಾವು ಹೋಗ್ತೀವಿ, ಪೊಲಿಟಿಕಲ್ ಬ್ಯಾನರ್ ಹಾಕೊಂಡು ಹೋಗ್ತೀವಿ, ಪೊಲಿಟಿಕಲ್ ಬ್ಯಾಡ್ಜ್ ಹಾಕೊಂಡು ಹೋಗ್ತೀವಿ, ಫ್ಲಾಗ್ ಇಟ್ಕೊಂಡು ಹೋಗ್ತೀವಿ. ನೋ, ಅದಕ್ಕೆಲ್ಲ ಅವಕಾಶ ಇಲ್ಲ. ಅವಕ್ಕೆಲ್ಲ ಕೂಡ ಬಹಳ ಸ್ಟ್ರಿಕ್ಟ್ ಆದಂಥ ಗೈಡ್ಲೈನ್ಸನ್ನು ಫಾಲೋ ಮಾಡುತ್ತೆ. ಮತ್ತು ಅವುಗಳು ಚುನಾವಣೆ ನಡೆಯುವಂಥ ಸಂದರ್ಭದಲ್ಲಿ ಇದನ್ನೆಲ್ಲ ವೈಲೇಷನ್ ಮಾಡಿದರೆ ನೇರವಾಗಿ ಐ ಪಿ ಸಿ ಮತ್ತು ಸಿ ಆರ್ ಪಿ ಸಿ ಅಡಿಯಲ್ಲಿ ಇವರನ್ನು ಶಿಕ್ಷಿಸುವಂಥ ಅಧಿಕಾರ ವ್ಯಾಪ್ತಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆ ಖಂಡಿತವಾಗಿಯೂ ಇರುತ್ತೆ. ಇನ್ನು ಪೋಲಿಂಗ್ ಬೂತ್ನ ಸಂದರ್ಭದಲ್ಲಿ ಐ ಡಿ ಕಾರ್ಡ್ ಪಾರ್ಟಿ ವರ್ಕರ್ನವ್ರದ್ದು ಇರಬೇಕಾಗಿರ್ತಕ್ಕಂಥದ್ದಾಗಿರ್ಬೋದು. ಈ ರೀತಿಯ ಬೇಸಿಕ್ ಸಣ್ಣ ಪುಟ್ಟ ನಾವು ದಿನನಿತ್ಯ ನೋಡುವಂಥ ಅಥವಾ ಪ್ರತಿ ಚುನಾವಣೆಯ ಸಂದರ್ಭದಲ್ಲಿ ನಾವು ಅಬ್ಸರ್ವ್ ಮಾಡುವಂಥ ಏನೆಲ್ಲ ಸಂಗತಿ ಇದೆ ಅದೆಲ್ಲವೂ ಕೂಡ ಒಂದು ಮಾಡೆಲ್ ಕೋಡ್ ಆಫ್ ಕಂಡಕ್ಟಿನ ಭಾಗ ಅಂತಲೇ ಭಾವಿಸಿಕೊಳ್ಳಬೇಕು. ವಿಶೇಷವಾಗಿ ಚುನಾವಣೆಯ ಸಂದರ್ಭದಲ್ಲಿ ಅದು ಎಷ್ಟು ಟ್ರಾನ್ಸ್ಪರೆಂಟ್ ಆಗಿ ಮಾಡಲಿಕ್ಕಾಗುತ್ತೆ, ಎಷ್ಟು ಪ್ರಾಮಾಣಿಕವಾಗಿ ಮಾಡಲಿಕ್ಕಾಗುತ್ತೆ, ಈ ಒಂದು ಆಶಯ ಇರತಕ್ಕಂಥದ್ದೇ ಈ ಒಂದು ಮಾಡೆಲ್ ಕೋಡ್ ಆಫ್ ಕಂಡಕ್ಟ್, ಈ ಒಂದು ನೀತಿ ಸಂಹಿತೆ ಆಶಯ ಆಗಿರುತ್ತೆ. ಅದಕ್ಕಿಂತ ಹೊರತುಪಡಿಸಿ ಬೇರೇನು ವಿಶೇಷವಾದಂಥ ಅರ್ಥದಲ್ಲಿ ಇದಕ್ಕೆ ಮಾನ್ಯತೆ ಅನ್ನೋದು ಇರುವುದಿಲ್ಲ. ಮಾನ್ಯತೆ ಇನ್ ದ ಸೆನ್ಸ್ ಲೀಗಲಿ ಐ ಆಮ್ ಸ್ಪೀಕಿಂಗ್. ಅದರ್ವೈಸ್ ಇದಕ್ಕೆ ಗೌರವ ಕೊಡಬೇಕಾಗಿರ್ತಕ್ಕಂಥದ್ದು ಪ್ರತಿಯೊಬ್ಬ. ಅದು ನೋಡಿ, ನಾಗರಿಕರ ಮೇಲೆಯೂ ಕೂಡ ದುಡ್ಡಿನ ಸಂದರ್ಭದಲ್ಲಿ ನೀವು ದುಡ್ಡು ಕ್ಯಾರಿ ಮಾಡುವಾಗ ಅಥವಾ ಯಾವುದೋ ಒಂದು ಕಾರ್ಯಕ್ರಮ ಮಾಡುವಾಗ ಅಲ್ಲಿ ನೀವು ಹೇಳಬೇಕಾದಂಥ ವೆನ್ಯೂ ಇನ್ನೊಂದು ಮತ್ತೊಂದು ಕೆಲವೊಂದು ಸಂದರ್ಭದಲ್ಲಿ ಲಾರ್ಜ್ ಪೀಪಲನ್ನು ಗ್ಯಾದರ್ ಮಾಡ್ತಾ ಇದ್ದೀರಿ ಅಂತ ಹೇಳಿದರೆ ಅದಕ್ಕೆ ಪರ್ಮಿಷನನ್ನು ತೆಗೆದುಕೊಳ್ಳಬೇಕಾದಂಥ ಅನಿವಾರ್ಯತೆ ಎದುರಾಗುತ್ತೆ. ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಬರುತ್ತೆ, ಎಲ್ಲ ದೊಡ್ಡ ದೊಡ್ಡ ರಾಜಕಾರಣಿಗಳು, ಅಧಿಕಾರಿಗಳು, ಮಂತ್ರಿಗಳು ಅವರೆಲ್ಲರೂ ಕೂಡ ವೈಯಕ್ತಿಕ ಪ್ರಜೆಗಳಾಗಿ ಬಿಡುತ್ತಾರೆ. ಈಗಲೂ ಕೂಡ ಸಿ ಎಂ ಎಕ್ಸಿಸ್ಟೆನ್ಸಲ್ಲಿ ಇರ್ಬೋದು ಚುನಾವಣಾ ನೀತಿ ಸಂಹಿತೆ ಬಂದಮೇಲೆ, ಆದರೆ ಅವರೊಬ್ಬ ವೈಯಕ್ತಿಕ ಪ್ರಜೆ, ಹಿ ಈಸ್ ಆಲ್ಸೋ ಎ ಕಾಮನ್ ಸಿಟಿಸನ್. ಆ ರೀತಿಯಲ್ಲಿ ಆ ಒಂದು ಪ್ರಕ್ರಿಯೆ ಮೂಲಕ ಎಲ್ಲರಲ್ಲೂ ಕೂಡ ಸಮಾನತೆ ತರುವಂಥ ಒಂದು ಪ್ರಕ್ರಿಯೆ ಈ ಮಾಡೆಲ್ ಕೋಡ್ ಆಫ್ ಕಂಡಕ್ಟಿನಿಂದ ಸಾಧ್ಯ ಆಗುತ್ತೆ. ಅಫ್ಕೋರ್ಸ್ ಅವರಿಗೆ ಸೆಕ್ಯೂರಿಟಿ, ಅವರಿಗೆ ಇರುವಂಥ ಬೇರೆ ಬೇರೆ ಮೀಟಿಂಗ್ಸು, ಬ್ರೀಫಿಂಗ್ಸು ಕ್ಯಾಬಿನೆಟ್ ಮಾಡ್ಬೋದು, ಆದರೆ ಮೇಜರ್ ಡಿಸಿಷನನ್ನು ತೆಗೆದುಕೊಳ್ಳುವಾಗಿಲ್ಲ. ಇರುವ ಪ್ರಕ್ರಿಯೆಯನ್ನು ಮುಂದುವರಿಸ್ಬೋದು, ಆದರೆ ಹೊಸದಾಗಿ ಏನನ್ನು ಹೇಳ್ತೇನೆ ಅವಶ್ಯಕತೆ ಇಲ್ಲ ಅಥವಾ ಅದಕ್ಕೆ ಆಸ್ಪದವೂ ಇಲ್ಲ. ಮೂಲಭೂತವಾಗಿ ಕೇಂದ್ರದಿಂದ, ಕೇಂದ್ರ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಬಂದು ಹೊಸದಾಗಿ ಘೋಷಣೆ ಮಾಡುತ್ತೆ ಅಥವಾ 2013 ಬಂದಿರುವ ಹಾಗೆ ಈ ಒಂದು ಪ್ರಣಾಳಿಕೆಯಲ್ಲಿಯೂ ಕೂಡ ನೀವೊಂದು ರೆಸ್ಟ್ರೇಂಟ್ಸನ್ನು ಹಾಕ್ಕೊಳ್ಬೇಕು. ಅನಾವಶ್ಯಕ ಒಂದು ಈ ಚುನಾವಣೆ ಅಥವಾ ಈ ಮತದಾನ ಪ್ರಕ್ರಿಯೆ ಮೇಲೆ ಅಂಡ್ಯೂ ಆಗಿ ಇನ್ಫ್ಲೂಯೆನ್ಸ್ ಬೀಳುವಂಥ ಸಂಗತಿಗಳನ್ನು ನೀವು ಮ್ಯಾನಿಫೆಸ್ಟೋದಲ್ಲಿ ಹಾಕಬಾರ್ದು. ಈ ರೀತಿಯ ಒಂದಷ್ಟು ಗೈಡ್ಲೈನ್ಸನ್ನು ಕೊಡ್ತಾ ಹೋಗುತ್ತೆ. ಎನಿ ಹೌ, ಕೇಂದ್ರ ಸರ್ಕಾರ ಬಂದಾಗಲೂ ಅಷ್ಟೇ, ಯಾರಾದರೂ ಅಷ್ಟೇ, ಸರ್ಕಾರಿ ಕಾರ್ಯಕ್ರಮಗಳನ್ನು, ಸರ್ಕಾರಿ ಕಾರ್ಯಕ್ರಮ ಮಾಡ್ತೀರಿ ಅಂದರೆ ನಿಮ್ಮ ಮೇಲೆ ಕೇಸ್ ಬೀಳುತ್ತೆ. ಸರ್ಕಾರಿ ಮತ್ತು ಪೊಲಿಟಿಕಲ್ ಕಾರ್ಯಕ್ರಮವನ್ನು ಜೊತೆಯಲ್ಲಿ ಮಾಡ್ತೀರಿ ಅಂತ ಹೇಳಿದರೆ ಕೇಸ್ ಬೀಳುತ್ತೆ. ಬರೀ ಸರ್ಕಾರಿ ಕಾರ್ಯಕ್ರಮವನ್ನು ಸಪ್ರೇಟಾಗಿ ಮಾಡಲಿಕ್ಕೆ ಅವಕಾಶ ಇದೆ. ಈಗ ನಾಳ್ದು ನರೇಂದ್ರ ಮೋದಿಯವರು 9 ವರ್ಲ್ಡ್ ಟೈಗರ್ ಡೇ, ಇಟ್ ಈಸ್ ಆಲ್ರೆಡಿ ಪ್ರೀ ಡಿಸೈಡೆಡ್ ಕಾರ್ಯಕ್ರಮ. ಮೈಸೂರಿಗೆ ಬರ್ತಾರೆ ಮತ್ತು ಅವರ ಅಫಿಷಿಯಲ್ ಆದಂಥ ಕಾರ್ಯಕ್ರಮ ಮಾಡ್ತಾರೆ, ಮಾಡಲಿಕ್ಕೆ ಅವಕಾಶ ಇದೆ. ಆದರೆ ಅವರು ಬಂದು ಪೊಲಿಟಿಕಲ್ ರ್ಯಾಲಿ ಮಾಡಿದಂಥ ಸಂದರ್ಭದಲ್ಲಿ ಅದು ಸವಾಲು ಅಥವಾ ಮಾಡೆಲ್ ಕೋಡ್ ಆಫ್ ಕಂಡಕ್ಟಿನ ವೈಲೇಷನ್ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಅವರು ಮಾಡೋದಿಲ್ಲ. ಸರ್ಕಾರಿ ಕಾರ್ಯಕ್ರಮ ಬೇರೆ, ಪೊಲಿಟಿಕಲ್ ಕಾರ್ಯಕ್ರಮವೇ ಬೇರೆ. ಮತ್ತು ನಮಗೆಲ್ಲ ಗೊತ್ತಿರಬೇಕು, ಈಗ ಮಿನಿಸ್ಟರ್ಸ್ಗಳು ಅವರು ತಮ್ಮ ಅಫಿಷಿಯಲ್ ರೆಸಿಡೆನ್ಸಿನಿಂದ ವಿಧಾನಸೌಧಕ್ಕೋ ಅಥವಾ ಅವರ ಕ್ಯಾಬಿನೆಟ್ ಮೀಟಿಂಗಿಗೆ ಹೋಗುವಾಗ ಅಫಿಷಿಯಲ್ ಕಾರನ್ನು ಬಳಸ್ಕೊಳ್ಬೋದು. ಆದರೆ ಅವರು ಚುನಾವಣೆ ಕಾರ್ಯಕ್ರಮಕ್ಕೆ, ಅವರ ಸ್ಥಳೀಯ ಕ್ಷೇತ್ರಗಳಿಗೆಲ್ಲ ಹೋದಂಥ ಸಂದರ್ಭದಲ್ಲಿ ಅವರು ಅಫಿಷಿಯಲ್ ಕಾರ್ಗಳನ್ನು ಬಳಸ್ಕೊಳ್ಳಿಕ್ಕೆ ಅವಕಾಶ ಇಲ್ಲ. ಅಫಿಷಿಯಲ್ ಆದಂಥ ಯಾವುದೇ ಈ ಸರ್ಕಾರದಿಂದ ಬರುವಂಥ ಸವಲತ್ತನ್ನು ಬಳಸಿಕೊಳ್ಳಿಕ್ಕೆ ಅವಕಾಶ ಇಲ್ಲ. ಇದು ಇರ್ತಕ್ಕಂಥದ್ದು ಮಾಡೆಲ್ ಕೋಡ್ ಆಫ್ ಕಂಡಕ್ಟ್. ಯಾಕೆ? ಇದರಿಂದ ಅಧಿಕಾರ ದುರುಪಯೋಗ ಪಡಿಸಿಕೊಳ್ಳಬಹುದು ಅನ್ನುವಂಥ ಒಂದೇ ಒಂದು ಆತಂಕ. ಮತ್ತು ಫ್ರೀ ಆ್ಯಂಡ್ ಫೇರ್ ಆದಂಥ ಎಲೆಕ್ಷನನ್ನು ಭಾರತ ದೇಶದಲ್ಲಿ ನಡೆಸಬೇಕು ಅನ್ನೋದೇ ಇದರ ಆಳದಲ್ಲಿರ್ತಕ್ಕಂಥ ಅರ್ಥ. ಇದು ನಮ್ಮ ಜನಸಾಮಾನ್ಯರಿಗೆ ಪ್ರತಿಯೊಬ್ಬರಿಗೂ ಗೊತ್ತಿರಬೇಕಾದಂಥದ್ದು. ಅನೇಕ ಸಂದರ್ಭದಲ್ಲಿ ಹೇಳ್ತಾರೆ ಮಿನಿಸ್ಟರ್ಸ್ಗಳು ಈ ಸಿಟಿಯನ್ನೆಲ್ಲ ಬಿಟ್ಟು ಹೋಗುವಂಥ ಸಂದರ್ಭದಲ್ಲಿ ಮತ್ತೆ ಪೊಲೀಸಿಗೆ ಇನ್ಫಾರ್ಮ್ ಮಾಡಬೇಕು. ಈ ರೀತಿ 10 ಸಂಗತಿಗಳು ನಮಗೆ ಸಿಗ್ತಾ ಹೋಗುತ್ತೆ. ಹೇಗೆ ಕ್ರಿಟಿಸಿಸಮ್ ಮಾಡಬೇಕು, ಹೇಗೆ ಪ್ರೊಸೆಷನನ್ನು ಮಾಡಬೇಕು, ಯಾಕೆ ಎಫಿಜೀಸ್ಗಳನ್ನು ಬಂದ್ ಮಾಡಬಾರ್ದು, ಮ್ಯಾನಿಫೆಸ್ಟೋ ಹೇಗಿರಬೇಕು, ಮತ್ತು ಪಾರ್ಟಿ ಇನ್ ಪವರ್ ಅನ್ನುವಂಥದ್ದು ಹೇಗಿರಬೇಕು, ಗೈಡ್ ಈ ಬೇರೆ ಸಂದರ್ಭದಲ್ಲಿ ಒಟ್ಟಾರೆ ನಿಮ್ಮ ನಡತೆಯ ಮೇಲಿರ್ತಕ್ಕಂಥ ಗೈಡ್ಲೈನ್ ಏನಾಗಿರಬೇಕು, ಇದೆಲ್ಲವನ್ನು ಕೂಡ ಈ ನೀತಿ ಸಂಹಿತೆಯ ಮೂಲಕ ಅಂದರೆ ಒಂದು ಕ್ಯಾಂಡಿಡೇಟ್ಸ್ಗಳ ಒಂದು ಪೊಲಿಟಿಕಲ್ ಪಾರ್ಟೀಸ್ಗಳ ಆಚರಣೆ ಹೇಗಿರಬೇಕು ಅನ್ನೋದೇ ಈ ಒಂದು ನೀತಿ ಸಂಹಿತೆಯ ಆಶಯ ಆಗಿರುತ್ತೆ.
ಪ್ರತಿಯೊಬ್ಬ ಜನಸಾಮಾನ್ಯ ಮತದಾರ, ಯಾಕಂದರೆ ಮತ ಹಾಕುವಂಥವರಿಗೆ ಅವರ ಸುತ್ತ ನಡೆಯುವಂಥ ವ್ಯವಸ್ಥೆಯ ಕನಿಷ್ಠ ಜ್ಞಾನ ಇರಬೇಕಾಗಿರುವಂಥದ್ದು ಅನಿವಾರ್ಯ. ಆ ಉದ್ದೇಶದಿಂದ ಈ ಒಂದು ಎಲ್ಲ ಸಂಗತಿಗಳನ್ನು ತಿಳಿದುಕೊಳ್ಳುವಂಥ ಪ್ರಯತ್ನವನ್ನು ಮಾಡಿದ್ದೇವೆ. ಇಷ್ಟೊತ್ತು ಚರ್ಚೆಯಲ್ಲಿ ಪಾಲ್ಗೊಂಡಿದ್ದಕ್ಕೋಸ್ಕರ ಧನ್ಯವಾದ. ನಮಸ್ಕಾರ. ಶ್ರೇಯಾಂಕ ಹೆಸರನ್ನಡೆ. ಇದು ನಿಮಗೆ ಉಪಯುಕ್ತವಾಗಿದೆ ಅಂತ ಭಾವಿಸಿಕೊಳ್ತೇನೆ.